ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾ ಪರ್ವದಲ್ಲಿ ಅರ್ಜುನನಿಗೂ ಧರ್ಮರಾಜನಿಗೂ ನಡೆದ ಸಂಭಾಷಣೆಗಳು ಎಂಬ 16ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಯುಧಿಷ್ಠಿರನು, ವಾಸುದೇವ, ಸಾಮ್ರಾಜ್ಯ ಪದವಿಯನ್ನು ಪಡೆಯಬೇಕೆಂದು ನಾನು ಕೇವಲ ಸ್ವಾರ್ಥಪರನಾಗಿ ನಿಮ್ಮನ್ನೆಲ್ಲ ಕ್ರೂರನಾದ ಆ ಜರಾಸಂಧನೊಡನೆ ಹೇಗೆ ತಾನೇ ಯುದ್ಧಕ್ಕೆ ಕಳುಹಿಸಲಿ? ಅಂತಹ ಸಾಹಸಕ್ಕೆ ನಾನು ಹೇಗೆ ತಾನೇ ಮನಸ್ಸು ಮಾಡಲಿ? ಭೀಮನು, ಅರ್ಜುನನು ಇವರಿಬ್ಬರು ನನಗೆ ಎರಡು ಕಣ್ಣುಗಳು. ಜನಾರ್ದನನಾದ ನೀನು ನನ್ನ ಹೃದಯವು. ಕಣ್ಣುಗಳು, ಹೃದಯವು, ಕಣ್ಣುಗಳು, ಬುದ್ಧಿಯು ಕೆಟ್ಟುಹೋದ ಮೇಲೆ ಅಂತಹ ಮನುಷ್ಯನ ಬದುಕು ಎಂತಹ ಬದುಕು? ಭಯಂಕರವಾದ ಪರಾಕ್ರಮವುಳ್ಳ ಆ ಜರಾಸಂಧನ ಸೈನ್ಯದ ಮುಂದೆ ಯಮನಾದರೂ ಬದುಕಿ ಬರಲಾರನು. ಇನ್ನು ಅವನ ಮುಂದೆ ನಿನ್ನ ಪಾಡೇನು? ಈ ಪ್ರಯತ್ನಕ್ಕೆ ನಾನು ಕೈಯೆತ್ತಿದರೆ ಅದರಿಂದ ಅನರ್ಥವು ನಿಜವು. ಆದುದರಿಂದ ಇದಕ್ಕೆ ನಾನು ಅಂಗೀಕಾರ ಪಡುವುದೇ ಯುಕ್ತವೆಂದು ನನಗೆ ತೋರಲಿಲ್ಲ. ಈ ವಿಚಾರದಲ್ಲಿ ನನ್ನ ಮನಸ್ಸಿಗೆ ತೋರಿದುದನ್ನು ನಿನಗೆ ತಿಳಿಸುವೆನು. ಅದನ್ನು ಲಾಲಿಸಿ ಕೇಳಬೇಕು. ಈಗ ಯಾಗ ಪ್ರಯತ್ನವನ್ನು ಬಿಟ್ಟು ತಟಸ್ಥನಾಗಿರುವುದೇ ಮೇಲೆಂದು ನನಗೆ ತೋರಿದೆ. ರಾಜಸೂಯವು ಬಹಳ ಕಷ್ಟಸಾಧ್ಯವಾದುದರಿಂದ ನನ್ನ ಮನಸ್ಸಿನಲ್ಲಿದ್ದ ಉತ್ಸಾಹವನ್ನೆಲ್ಲ ಈಗ ಅದು ಮುರಿದುಬಿಟ್ಟಿದೆ ಎಂದನು. ಓ ಜನಮೇಜಯರಾಜ, ಈ ಮಾತನ್ನು ಕೇಳುತ್ತಿದ್ದ ಅರ್ಜುನನಿಗೆ ಆಗ ತನ್ನಲ್ಲಿರುವ ಉತ್ತಮ ಯುದ್ಧ ಸಾಧನಗಳೆಲ್ಲ ನೆನಪಿಗೆ ಬಂದವು. ಶ್ರೇಷ್ಠವಾದ ಗಾಂಧೀವ ಧನಸ್ಸು, ಅಕ್ಷಯ ಬಾಣಗಳುಳ್ಳ ಎರಡು ಬತ್ತಳಿಕೆಗಳು, ವಾನರ ಚಿಹ್ನೆಯುಳ್ಳ ಉತ್ತಮ ಧ್ವಜದೊಡನೆಯೂ ರಥಾಶ್ವಗಳೊಡನೆಯೂ ಕೂಡಿದ ದಿವ್ಯ ರಥವೊಂದು, ಇವನ್ನೆಲ್ಲ ಪಡೆದಿದ್ದ ಅರ್ಜುನನು ಧರ್ಮರಾಜನನ್ನು ಕುರಿತು, ಅಣ್ಣ, ಬೇರೆ ಯಾರಿಗೂ ಪಡೆಯಲ ಸಾಧ್ಯಗಳಾದ ಧನುಸ್ಸು, ಶಸ್ತ್ರಾಸ್ತ್ರಗಳು, ಬಾಣಗಳು, ಬಾಹುವೀರ್ಯ, ಸಹಾಯ ಸಂಪತ್ತು, ಭೂಮಿ, ಯಶಸ್ಸು, ಬಲ ಮುಂತಾದವುಗಳನ್ನೆಲ್ಲ ನಾನು ಕೋರಿದಂತೆ ಪಡೆದಿರುವೆನು. ವಿದ್ವಾಂಸರೆಲ್ಲರೂ ಕುಲೋನ್ನತಿಯನ್ನು ಎಷ್ಟು ವಿಶೇಷವಾಗಿ ಕೊಂಡಾಡುತ್ತಿರುವರು. ಯುದ್ಧದಲ್ಲಿ ಬಲವನ್ನು ತೋರಿಸುವುದಕ್ಕೆ ಸಾಟಿಯಾದುದು ಬೇರೊಂದಿಲ್ಲ ಎನ್ನುವರು. ಆದುದರಿಂದ ಈಗ ವೀರ್ಯವನ್ನು ತೋರಿಸುವುದೇ ನಮಗೆ ಉಚಿತವೆಂದು ನನಗೆ ತೋರಿದೆ. ಒಳ್ಳೆ ಪರಾಕ್ರಮವನ್ನು ತೋರಿಸಿ ಪ್ರಖ್ಯಾತಿಗೊಂಡವರ ಕುಲದಲ್ಲಿ ಹುಟ್ಟಿದವನು ಹೇಗೆ ತಾನೇ ನಿರ್ವೀರ್ಯನಾಗಿರಬಹುದು? ನಿರ್ವೀರ್ಯವಾದ ಕುಲದಲ್ಲಿ ಹುಟ್ಟಿದ್ದರೂ ವೀರ್ಯವನ್ನು ಯಾವನು ತೋರಿಸುವನು ಅವನೇ ವಿಶೇಷ ಗೌರವಾರ್ಹನು. ಬೇರೆ ಯಾವ ಗುಣಗಳಿಲ್ಲದಿದ್ದರೂ ಕ್ಷತ್ರಿಯನಲ್ಲಿ ವೀರ್ಯವೆಂಬುದು ಒಂದು ಗುಣವು ಮಾತ್ರ ಇದ್ದರೆ ಮತ್ತು ಅವನು ಜಯದಲ್ಲಿ ಉತ್ಸಾಹವುಳ್ಳವನಾಗಿದ್ದರೆ ಶತ್ರುಗಳನ್ನೆಲ್ಲ ಮೆಟ್ಟಿ ನಿಲ್ಲುವನು. ಬೇರೆ ಎಲ್ಲ ಗುಣಗಳಿಂದ ಕೂಡಿದ್ದರೂ ವೀರ್ಯಹೀನನು ಏನನ್ನು ತಾನೇ ಮಾಡಬಲ್ಲನು? ಎಲ್ಲ ಗುಣಗಳು ಪರಾಕ್ರಮದಲ್ಲಿಯೇ ಅಡಗಿರುವವು. ಕಾರ್ಯ ಸಾಧನೆಗೆ ಮುಖ್ಯ ಆಧಾರವು ಉತ್ಸಾಹವೇ. ದೈವ ಪೌರುಷಗಳೆರಡೂ ಒಂದಾಗಿ ಅದನ್ನೇ ಸಹಕರಿಸುವವು. ಒಬ್ಬನು ಒಳ್ಳೆಯ ಸಾಧನ ಬಲವುಳ್ಳವನಾಗಿದ್ದರೂ ಎಚ್ಚರ ತಪ್ಪಿ ಅದನ್ನು ಉಪಯೋಗಿಸದಿದ್ದಾಗ ಆ ಅವಕಾಶವನ್ನೇ ಕಾದುಕೊಂಡಿರುವ ಶತ್ರುಗಳಿಂದ ಅವನು ಅಡಗಿಸಲ್ಪಡುವನು. ಬಲಹೀನನಿಗೆ ಉತ್ಸಾಹ ಶೂನ್ಯತೆಯು ಹೇಗೋ ಹಾಗೆಯೇ ಬಲಾಢ್ಯನಿಗೆ ಎಚ್ಚರ ತಪ್ಪಿರುವುದು ಹಾನಿಕರವು. ಇವೆರಡೂ ನಾಶಕಾರಿಗಳಾದುದರಿಂದ ಜಯಾಪೇಕ್ಷೆಯುಳ್ಳ ರಾಜನು ಅವೆರಡನ್ನು ಬಿಟ್ಟು ಬಿಡಬೇಕು. ಈಗ ನಾವು ರಾಜಸೂಯ ಯಾಗವನ್ನು ನಡೆಸುವ ನೆಪದಿಂದ ಆ ಜರಾಸಂಧನನ್ನು ಕೊಲ್ಲಬೇಕಾದುದೊಂದು, ಅವನ ಸೆರೆಯಲ್ಲಿರುವ ರಾಜರನ್ನು ಬಿಡಿಸುವುದೊಂದು, ಇವೆರಡು ಮಹಾಕಾರ್ಯಗಳನ್ನು ಮಾಡಿದರೆ ಅದಕ್ಕಿಂತಲೂ ಉತ್ತಮವೇನಿರುವುದು? ನಾವು ಕಾರ್ಯವನ್ನೇ ಆರಂಭಿಸದಿದ್ದರೆ ಜನಗಳಿಗೆ ನಮ್ಮಲ್ಲಿ ಎಂದಿಗೂ ಶಕ್ತಿಗ್ರಹ ಉಂಟಾಗುವುದೇ ಇಲ್ಲ. ನಾವೇನು ಅದಕ್ಕೆ ತಕ್ಕ ಸಾಮರ್ಥ್ಯವುಳ್ಳವರೆಂಬುದು ನಿಸ್ಸಂದೇಹವಾಗಿರುವಾಗ ನಮ್ಮಲ್ಲಿ ನಿನಗೆ ಗುಣಗ್ರಹಣವಿಲ್ಲದಿರುವುದೇಕೆ? ಮುಂದೆ ನಾವು ವಿರಕ್ತರಾಗಿ ಶಾಂತಿಯನ್ನು ಹಿಡಿದು ಮುನಿವೃತ್ತಿಗೆ ಹೋಗುವಾಗ ನಮಗೆ ಕಾಷಾಯವೇನು ಸುಲಭವಾಗಿ ಸಿಕ್ಕತಕ್ಕ ವಸ್ತುವೆ? ಈಗಿನ ಸ್ಥಿತಿಯಲ್ಲಿ ನಮಗೆ ಸಾಮ್ರಾಜ್ಯವೆಂಬುದು ಅಷ್ಟೇ ಸುಲಭವೆಂದು ತಿಳಿ. ನಾವು ಸುಲಭವಾಗಿ ಅದನ್ನು ಸಾಧಿಸಬಹುದು. ಆದುದರಿಂದ ಶತ್ರುಗಳನ್ನು ಎದುರಿಸುವೆವು ಎಂದನು. ಇದು 16ನೆಯ ಅಧ್ಯಾಯವು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ.
ನಮಸ್ಕಾರ.